ಏನು ಸರಿವತ್ತು ಕೋರ್ಟ್ ಪ್ರೊಸೀಡಿಂಗ್ ತಾವು ಗಮನಿಸಿದರೆ ಮತ್ತೊಂದು ಕಡೆ ಆರೋಪನೇ ಸುಳ್ಳು ಅನ್ನುವ ರೀತಿಯ ಅವರ ವಾದ ಏನು ಹೇಳ್ತೀರಿ? ಯಾರು ವಾದ? ಸೆಂಟ್ರಲ್ ಆರೋಪಿಗಳ ಪರ ಇರುವಂತಹ ವಕೀಲರು ಆರೋಪಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ರೀತಿಯ ವಾದಗಳನ್ನೇ ಮಂಡಿಸ್ಬೇಕು. ಅದನ್ನು ನಾನು ತಪ್ಪು ಅಂತ ಹೇಳಲಾರೆ. ಯಾಕೆ ಅಂತಂದರೆ ಅವ್ರನ್ನ ಬಚ ಮಾಡೋ ಕೆಲಸವನ್ನು ಡಿಫೆನ್ಸ್ ಲಾಯರ್ ಮಾಡ್ತಾ ಇರ್ತಾರೆ. ನಾನು ಅದ್ರ ಬಗ್ಗೆ ಗೌರವಯುತವಾಗಿನೇ ಅದನ್ನ ಸ್ವೀಕಾರ ಮಾಡ್ತೇನೆ. ಓಕೆ, ಒಂದು ಅವಳು ಎಂಟಿ ಅಲ್ಲ ಅಂತ, ದೂರದಾರ ಎಂಟಿ ಅಲ್ಲ ಅಂತ. ಎರಡನೇದು 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ರು, ದುಡ್ಡು ಕೊಡಲಾರ್ದಲಿಕ್ಕೆ ಗಲಾಟೆ ಆಗಿತ್ತು. ಆ ಗಲಾಟೆಯನ್ನು ಇವರು ಎಕ್ಸಾಗ್ರೇಟ್ ಮಾಡ್ತಿದ್ದಾರೆ. ಹೆಂಡತಿ ಅಂತ ಹೇಳಲಿಕ್ಕೆ ಈಕೆ ಹತ್ರ ದಾಖಲೆಗಳಿದ್ದಾವೆ. ಮದುವೆ ಮಾಡಿರೋದಕ್ಕೂ ಕೂಡ ಈಕೆ ಹತ್ರ ದಾಖಲೆ ಇದೆ. ಉಳಿದ ಎಲ್ಲ ದಾಖಲೆಗಳನ್ನು ಕೂಡ ಆರೋಪಿ ತನ್ನ ಹತ್ರನೇ ಇಟ್ಕೊಂಡಿದ್ದಾನೆ. ನಡೆದಿರುವಂಥದ್ದನ್ನು ಯಾರೂ ಡಿಸ್ಪ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಈಕೆ ಪ್ರಜ್ಞಾವಂತ ಪದವೀಧರೆ, ಅದರಲ್ಲೂ ಬಿ ಎ ಇಂಜಿನಿಯರಿಂಗ್ ಓದಿರುವಂಥದ್ದು, ಜೊತೆಯಲ್ಲಿ ಈಕೆ ತಂಗಿ ಕೂಡ ಬಿ ಎಸ್ ಸಿ ಗ್ರ್ಯಾಜುಯೇಟು. ಇವರಿಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇತ್ತು, ಮತ್ತು ಕನಸುಗಳಿದ್ದವು. ಮುಂದೆ ಹೋಗಲಿಕ್ಕೆ ಒಬ್ಬ ತಲೆಹಿಡಕನ ಜೊತೆ ಸೇರಿಕೊಳ್ಳೋ ಯಾವುದೇ ಆಸೆಗಳು ಈಕೆಗೆ ಇರಲಿಲ್ಲ. ಹಾಗಾಗಿ ಇವರಿಗೆ ಸರಿಯಾದ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳುವಂಥದ್ದು ನನ್ನ ಭರವಸೆ. ಒಡನಾಡಿಗೂ ಸ್ಯಾಂಟ್ರೋರವಿಗೂ ಮೊದಲಿಂದಲೂ ಡಿಸ್ಪ್ಯೂಟ್ ಇತ್ತು, ಅವರು ಇದನ್ನು ಕೈಗೆತ್ಕೊಂಡು ಆ ಡಿಸ್ಪ್ಯೂಟನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಡಿಸ್ಪ್ಯೂಟ್ ಇರಲಿಕ್ಕೆ ಅವರೇನು ನಮ್ಮ ಪಾರ್ಟ್ನರ್ ಏನ್ರಿ? ಒಡನಾಡಿ ಸಂಸ್ಥೆ ಒಂದು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರುವಂಥ ನಮಗೊಂದು ಬದ್ಧತೆ ಇದೆ, ನಮಗೊಂದು ಗುರಿ ಇದೆ. ಶೋಷಣೆಗೆ ಒಳಪಟ್ಟಂತಹ ಮಕ್ಕಳಿಗೆ ಮಹಿಳೆಯರಿಗೆ ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಅನುಶಾಸನಬದ್ಧವಾದ ಮತ್ತು ಸಾಮಾಜಿಕವಾದ ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಸರ್ಕಾರದ ಜೊತೆಯಲ್ಲಿ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡುವಂಥದ್ದು ಒಡನಾಡಿ ಸಂಸ್ಥೆ. ತಲೆಹಿಡಕರ ಜೊತೆಯಲ್ಲ, ತಲೆಹಿಡಕರ ಜೊತೆಯಲ್ಲಿ ದ್ವೇಷ ಏನು? ಅವ್ರು ರಿಫಾರ್ಮ್ ಆಗಲಿ ಅಂತ ಹೇಳುವ ಆಶಯ ನನ್ನಲ್ಲಿದೆ. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಆರೋಪಿಗಳಿಗೂ ಕೂಡ ಸರಿಯಾದ ಒಂದು ಅವಕಾಶ ಸಿಗಬೇಕು, ಅವ್ರು ರಿಫಾರ್ಮ್ ಆಗಬೇಕು ಆಪಾದಿತರು ಕೂಡ ಅಂತ ಹೇಳುವಂಥದ್ದು ನನ್ನ ಅಂತರಂಗದಲ್ಲಿರುವಂಥ ಆಸೆ. ಅವ್ರ ಜೊತೆಯಲ್ಲಿ ಜಿದ್ದಾಜಿದ್ದಿಗೆ ಬೀಳುವಂಥದ್ದಲ್ಲ. ಹೌದು, ಕಳೆದ 2000ದಿಂದನೂ ಕೂಡ ನಾವು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಂತಹ ಹೀನ ವ್ಯಕ್ತಿಗಳು ಸಮಾಜದಲ್ಲಿ ಹೆಣ್ಣು ಯಾರ ಜೊತೆಯಲ್ಲೋ ಮಲಗಿಸುವಂಥದ್ದು, ರವಾನೆ ಮಾಡುವಂಥದ್ದು, ತಲೆ ಹಿಡಿಯುವಂಥದ್ದು ಮಾಡ್ತಾ ಇದ್ದಾಗ ಒಂದು ಬದ್ಧತೆ ಇರುವಂಥ ಸಂಸ್ಥೆ ಅವ್ರು ಬೆನ್ನತ್ತಿ ಹೋಗಿರುವಂಥದ್ದು ಇದೆ. ಪೊಲೀಸ್ನವ್ರ ಜೊತೆ ಸೇರಿ ಇವ್ರನ್ನ 5-6 ಸಲ ಹಿಡಿಸಿದ್ದು ಕೂಡ ಇದೆ. ಇದೇ ಕೆಲಸ ನಾವು ಮಾಡುವಂಥದ್ದು, ಓಪನ್ನಾಗಿ ನಾವು ಇದನ್ನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಹಂಗಂತ ಹೇಳ್ಬಿಟ್ಟು ಜಿದ್ದು ಅಲ್ಲ, ಜಿದ್ದಿದ್ದು ಆತನಿಗೆ. ಆತ ಒಡನಾಡಿ ಸಂಸ್ಥೆ ಮೇಲೆ ಮಾತ್ರ ಅಲ್ಲ, ಯಾರ್ಯಾರು ನಿಷ್ಪಕ್ಷಪಾತವಾಗಿ ದಕ್ಷವಾಗಿ ಕೆಲಸ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ಗಳು, ACPಗಳು, ಉಳಿದವರು, ಅವ್ರನ್ನೆಲ್ಲರ ಮೇಲೂ ಈ ರೀತಿಯಾದಂತಹ ಒಂದು ಫಾಲ್ಸ್ ಕೇಸ್ಗಳನ್ನ ಜಡಿದು ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾನೆ. ಅವ್ರಿಗೆ ಮಾತ್ರ ಅಲ್ಲ, ಪೊಲೀಸ್ ಫ್ಯಾಮಿಲಿಯಲ್ಲಿರುವಂಥ ಹೆಣ್ಣುಮಗಳ ಮೇಲೇ ಕೇಸ್ ಹಾಕಿ ಅವರು ಕೋರ್ಟು ಕಚೇರಿ ಅಲ್ಲಿ ಹಂಗೆ ಮಾಡಿದ್ದಾರೆ. ಇದೆಲ್ಲ ಡಿಫೆನ್ಸ್ ಲಾಯರು ಬೇಕಾದರೆ ನಮ್ಮಲ್ಲಿ ಬಂದರೆ ಇವ್ರದ್ದು ಹಿಸ್ಟ್ರಿ ಏನಿದೆ, ಇದು ನಾನು ಮಾತಾಡ್ತಾ ಇರುವಂಥದ್ದಲ್ಲ, ಇವರು ಕೋರ್ಟಿನ ಮೂಲಕ ಮಾನ್ಯ ಕೋರ್ಟಿನ ಮುಂದೆ ಕೊಟ್ಟಿರುವಂತಹ ಪತ್ರಗಳು, ಮತ್ತು ತನಿಖಾ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಕೊಟ್ಟಂತಹ ಒಂದು ತಪ್ಪೊಪ್ಪಿಗೆ ಪತ್ರಗಳು, ಮತ್ತು ಇವರ ವಿರುದ್ಧ ಇವರುಗಳೇ ಕೊಟ್ಟಿರುವಂತಹ ಪತ್ರಗಳು. ಅಂದರೆ ಗಂಡನ ವಿರುದ್ಧ ಹೆಂಡತಿ ಕೊಡ್ತಾಳೆ, ಮತ್ತು ಹೆಂಡತಿ ಕಾಣೆಯಾದಾಗ ಅವ್ರ ತಾಯಿ ಬಂದು ಕೊಡ್ತಾರೆ, ಅಜ್ಜಿ ಬಂದುಬಿಟ್ಟು ನನ್ನ ಮೊಮ್ಮಗನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಕೊಡ್ತಾರೆ. ಇದು ಮತ್ತು ಇನ್ಯಾವುದೋ ಒಂದು ತೇಲ್ಕೊಂಡು ಹೋದಂಥ ಹೆಣ ತನ್ನ ಮಗಳ ಹೆಣ ಅಂತ ತಾಯಿ ಘೋಷಿಸ್ತಾಳೆ. ಇವೆಲ್ಲದಕ್ಕೂ ಕೂಡ ಒಡನಾಡಿಯಲ್ಲಿ ಕನಿಷ್ಠ ಒಂದು ದೊಡ್ಡ ರಿಸರ್ಚ್ ಮಾಡಿದ್ದೇ ಒಂದು ಫೈಲೇ ಇದೆ. ಅದು ನಮ್ಮಲ್ಲಿ ಮಾತ್ರ ಅಲ್ಲ, ಪೊಲೀಸ್ನವ್ರ ಹತ್ರ ಕೂಡ ಇರುವಂಥದ್ದು. ಡಿಫೆನ್ಸ್ ಲಾಯರ್ ಮಾನ್ಯ ಡಿಫೆನ್ಸ್ ಲಾಯರ್ ಇದ್ದಾರೆ, ಅವ್ರಿಗೆ ಇದರಲ್ಲಿ ನಿಜವಾಗಲೂ ಎಲ್ಲ ತಿಳುವಳಿಕೆಗಳು ಬೇಕು ಅಂತಂದರೆ ನಾನು ಬೇಕಾದ್ರೆ ಕೊಡ್ತೀನಿ, ನೋಡ್ಕೊಂಡು ಬಂದು ನೋಡ್ಕೊಂಡು ಹೋಗ್ಬೋದಲ್ಲ. ಸಿ ಐ ಡಿಗೆ ತನಿಖೆ ವರ್ಗಾವಣೆ ಆಗಿದೆ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ಸಿ ಐ ಡಿಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ನನಗೆ ಒಂದು ಸಂತೋಷ ಇದೆ, ಸಮಾಧಾನ ಇದೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಒಂದು ತನಿಖಾ ಒಂದು ಸಂಸ್ಥೆ ಅದು ಸಿ ಐ ಡಿ. ಈ ಹಿಂದೆಯೂ ಕೂಡ ಭಾಳಷ್ಟು ಒಳ್ಳೆಯ ಒಂದು ಪ್ರಕರಣಗಳಿಗೆ, ಭಾಳ ಜಟಿಲವಾದಂಥ ಪ್ರಕರಣಗಳಿಗೆ ನ್ಯಾಯ ಒದಗಿಸಿದ್ದು ಸಿ ಐ ಡಿ. ಹಾಗಾಗಿ ಇವರಿಂದ ಈ ಮಕ್ಕಳಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳುವಂಥದ್ದು ಭರವಸೆ. ಜೊತೆಯಲ್ಲಿ ಈ ಇಡೀ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಕರ್ಮಕಾಂಡ ಏನಿದೆ, ಮತ್ತು ಈ ಒಂದು ವ್ಯವಸ್ಥೆಗೆ ಒಂದು ವೈರಸ್ ಸೇರ್ಕೊಂಡಿದ್ದು ಒಂದು ಪ್ರಕರಣ ಏನಿದೆ, ಆ ವೈರಸ್ಸನ್ನು ತೆಗೆದು
ನಮ್ಮ ಒಂದು ವ್ಯವಸ್ಥೆಯನ್ನು ಒಂದು ಕ್ಲೀನ್ ಮಾಡುವಂಥ ಕೆಲಸವನ್ನು ಸಿ ಐ ಡಿ ಮಾಡುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮದು. ನಮಸ್ಕಾರ.